ವಯಲಿಕಾವಲ್ನಲ್ಲಿ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಪಾಳಿ ಕನ್ನಡತಿಯನ್ನ ಕೊಂದು ಕತ್ತರಿಸಿದ್ದ ಪಾಪಿ ಯಾರ್ಗೊತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಈ ಒಂದು ಪ್ರಕರಣ, ಈ ಒಂದು ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ದೆಹಲಿಯ ಶ್ರದ್ಧಾ ವಾಕರ್ ಹತ್ಯೆ ಪ್ರಕರಣಕ್ಕೆ ಹೋಲುವಂತಹ ಒಂದು ಹತ್ಯೆ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿತ್ತು. ಇಡೀ ರಾಜ್ಯ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಆದರೆ ನೇಪಾಳಿ ಕನ್ನಡತಿಯನ್ನು ಕೊಂದು ಕತ್ತರಿಸಿದಂತಹ ಪಾಪಿ ಯಾರು ಗೊತ್ತಾ? ಮಹಾಲಕ್ಷ್ಮಿಯನ್ನು ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಆಕೆಯ ಜೊತೆ ಕೆಲಸ ಮಾಡ್ತಿದ್ದ ಪ್ರಾಣ ಸಖ, ಮಹಾಲಕ್ಷ್ಮಿಯ ಜೊತೆ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಇನಿಯ, ಆಕೆಯ ಸ್ನೇಹಿತ, ಹೃದಯ ಕದ್ದವನಿಂದಲೇ ಹೃದಯವನ್ನು ಪೀಸ್ ಪೀಸ್ ಮಾಡಿದ್ದಾನೆ. ಯಾರು ಆಕೆಯ ಹೃದಯವನ್ನು ಕದ್ದಿದ್ದ? ಆತನೇ ಆಕೆಯ ಹೃದಯವನ್ನು ಪೀಸ್ ಪೀಸ್ ಮಾಡಿದ್ದಾನೆ. ಆಕೆಯನ್ನು ಹತ್ಯೆ ಮಾಡಿ ಆಕೆಯ ಮೃತದೇಹವನ್ನು ಪೀಸ್ ಪೀಸಾಗಿ ಕತ್ತರಿಸಿದ್ದಾನೆ. ಇನ್ನು ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ರು. ಯಾರು ಅಸಲಿಗೆ ಕೊಲೆ ಮಾಡಿದ್ದು ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇತ್ತು. ಯಾಕಂದರೆ ಆರೋಪಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕುರುಹುಗಳನ್ನು ಕೂಡ ಬಿಟ್ಟಿರಲಿಲ್ಲ, ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೂಡ ಬಿಟ್ಟಿರಲಿಲ್ಲ. ಹತ್ಯೆ ಮಾಡಿದ ಬಳಿಕ ಮೃತದೇಹವನ್ನು ಕತ್ತರಿಸಿದ್ದಾನೆ, ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಫ್ರಿಡ್ಜ್ನಲ್ಲಿ ಕೂಡಿಟ್ಟಿದ್ದಾನೆ. ಸ್ಮೆಲ್ ಬರಬಾರ್ದು, ನನಗೆ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶವೂ ಸಿಗಬೇಕು ಅಂತ ಫ್ರಿಡ್ಜ್ನಲ್ಲಿ ಅದನ್ನು ಕೂಡಿಸಿ ಇಟ್ಟಿದ್ದಾನೆ. ಇನ್ನು ಫ್ರಿಡ್ಜ್ನಲ್ಲಿ ಇಟ್ಟ ಬಳಿಕ ಆತ ಎಸ್ಕೇಪ್ ಆಗೋದಕ್ಕೆ ಆತನಿಗೆ ಟೈಮ್ ಕೂಡ ಸಿಕ್ತು. ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಸಿಗಲಿಲ್ಲ. ಆದರೆ ಯಾರು ಕೊಂದಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಪೊಲೀಸರಿಗೂ ಕೂಡ ಉತ್ತರ ಸಿಕ್ಕಿರಲಿಲ್ಲ. ಈಗ ಆಕೆಯನ್ನು ಹತ್ಯೆ ಮಾಡಿದಂತಹ ವ್ಯಕ್ತಿ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಆಕೆಯ ಜೊತೆ ಕೆಲಸ ಮಾಡ್ತಿದ್ದ ವ್ಯಕ್ತಿಯೇ ಆಕೆಯನ್ನು ಹತ್ಯೆ ಮಾಡಿದ್ದಾನೆ. ಆಕೆಯ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದ, ನೇಪಾಳಿ ಕನ್ನಡತಿಯ ಜೊತೆಯಲ್ಲೇ ಕೆಲಸವನ್ನು ಮಾಡ್ತಾ ಇದ್ದ, ಕೆಲಸ ಮಾಡಿಕೊಂಡು ಮಾಡ್ಕೊಳ್ತಾ ಆಕೆಯ ಜೊತೆಯಲ್ಲಿ ಸ್ನೇಹ ಕೂಡ ಬೆಳೆದಿತ್ತು. ಆಕೆಯ ಪ್ರಾಣ ಸಖನೇ ಆಕೆಯನ್ನು ಹತ್ಯೆ ಮಾಡಿದ್ದಾನೆ. ಮಹಾಲಕ್ಷ್ಮಿ ಜೊತೆಗೆ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆಕೆಯ ಇನಿಯ, ಆತನ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಸಂಬಂಧ ಕೂಡ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಕೆಯ ಹೃದಯ ಕದ್ದವನೇ ಆಕೆಯ ಹೃದಯವನ್ನು ಪೀಸ್ ಪೀಸ್ ಮಾಡಿದ್ದಾನೆ. ಪೀಸ್ ಪೀಸ್ ಮಾಡಿ ಅದನ್ನು ರೆಫ್ರಿಜಿರೇಟರ್ನಲ್ಲಿ ಕೂಡಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ. ಮಹಾಲಕ್ಷ್ಮಿ ಜೊತೆಯಲ್ಲಿ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹಂತಕ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೇರೆ ಯಾರೂ ಅಲ್ಲ, ಮಹಾಲಕ್ಷ್ಮಿಯ ಜೊತೆಯಲ್ಲೇ ಕೆಲಸವನ್ನು ಮಾಡ್ತಾ ಇದ್ದ, ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಟೀಮ್ ಹೆಡ್ ಮುಕ್ತಿ ರಂಜನ್ ರಾಯ್ನಿಂದಲೇ ಪೀಸ್ ಪೀಸ್ ಆಗಿ ಕತ್ತರಿಸಿ ಮರ್ಡರ್ ಮಾಡಿದ್ದಾನೆ. ಬೇರೆ ಯಾರೂ ಅಲ್ಲ, ಟೀಮ್ ಹೆಡ್ ಆಗಿದ್ದಂತಹ ಮುಕ್ತಿ ರಂಜನ್ ರಾಯ್. ಮುಕ್ತಿ ರಂಜನ್ ರಾಯ್ ಅನ್ನುವಂತಹ ವ್ಯಕ್ತಿ ಮಹಾಲಕ್ಷ್ಮಿಯನ್ನು ಹತ್ಯೆ ಮಾಡಿ ಪೀಸ್ ಪೀಸ್ ಆಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಕೂಡಿಟ್ಟಿದ್ದಾನೆ. ಒಂದು ಅಮಾನವೀಯ ಅಮಾನುಷ ಘಟನೆ, ರಕ್ಕಸ ಮನೋಪ್ರವೃತ್ತಿಯಿಂದ ಹತ್ಯೆ ಮಾಡಿದಂತಹ ವ್ಯಕ್ತಿ ಹತ್ಯೆ ಮಾಡಿದ ಬಳಿಕ ರಾಕ್ಷಸ ಮನೋಪ್ರವೃತ್ತಿಯನ್ನು ಮರೆದಿದ್ದ, ಮಹಾಲಕ್ಷ್ಮಿಯ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದ. ಇನ್ನು ಕೊಂದಿದ್ಯಾರು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ವೇ, ಅದೇ ಒಂದು ಕಂಪನಿಯಲ್ಲಿ ಟೀಮ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದ ಮುಕ್ತಿ ರಂಜನ್ ರಾಯ್, ಈತನೇ ಪೀಸ್ ಪೀಸ್ ಆಗಿ ಕತ್ತರಿಸಿ ರೆಫ್ರಿಜಿರೇಟರ್ನಲ್ಲಿ ಕೂಡಿಟ್ಟು ಪರಾರಿಯಾಗಿದ್ದ. ಒಡಿಶಾ ಮೂಲದ ರಂಜನ್ ರಾಯ್ ಹೆಬ್ಬಗೋಡಿಯಲ್ಲಿ ವಾಸ ಮಾಡ್ತಾ ಇದ್ದ, ಹೆಬ್ಬಗೋಡೆಯಿಂದಲೇ ಮಲ್ಲೇಶ್ವರಂಗೆ ಬಂದು ಕೆಲಸ ಕೂಡ ಮಾಡಿಕೊಂಡಿದ್ದ. ಅದೇ ಸ್ಟೋರ್ನಲ್ಲಿ ಮಹಾಲಕ್ಷ್ಮಿ ಕೂಡ ಕೆಲಸ ಮಾಡ್ತಾ ಇದ್ರು. ಮಹಾಲಕ್ಷ್ಮಿಯ ಜೊತೆಗೆ ಪ್ರೇಮಾಂಕುರವಾಗತ್ತೆ. ಕಳೆದ 6 ತಿಂಗಳ ಹಿಂದೆ ಇಬ್ಬರ ಮಧ್ಯೆ ಸಂಬಂಧ ಕೂಡ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆಕೆಯ ಪತಿಯ ಜೊತೆ ಮಹಾಲಕ್ಷ್ಮಿಯ ಒಂದು ಜಗಳ ಕೂಡ ಆಗಿತ್ತು. ಡೈವರ್ಸ್ ಅಂತಕ್ಕೆ ಹೋಗಿತ್ತು. ಇಬ್ಬರೂ ಕೂಡ ಜೊತೆಗೆ ಬಾಳ್ತಾ ಇರಲಿಲ್ಲ. ಮುಕ್ತಿ ರಂಜನ್ ಜೊತೆಗೆ ಪರಿಚಯ ಆಗತ್ತೆ. ಇನ್ನು ಮಹಾಲಕ್ಷ್ಮಿಯ ಟೀಮ್ ಹೆಡ್ ಕೂಡ ಆಗಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಡಿಶಾ ಮೂಲದ ರಂಜನ್ ರಾಯ್ ಏನಿದ್ದಾನೆ, ಈತ ಹೆಬ್ಬಗೋಡಿಯಿಂದಲೇ ಮಲ್ಲೇಶ್ವರಂಗೆ ಬಂದು ಕೆಲಸವನ್ನು ಮಾಡ್ತಾ ಇದ್ದ. ಹೆಬ್ಬಗೋಡಿಯಲ್ಲೇ ಈತ ವಾಸ ಕೂಡ ಮಾಡ್ತಾ ಇದ್ದ. ಅಲ್ಲಿಂದ ಬಂದು ಕೆಲಸ ಮಾಡ್ತಾ ಇದ್ದ ಇದೇ ಒಂದು ಕಂಪನಿಯಲ್ಲಿ. ಕಳೆದ 6 ತಿಂಗಳ ಹಿಂದೆ ಇಬ್ಬರ ಮಧ್ಯೆ ಸಂಬಂಧ ಕೂಡ ಇತ್ತು. 6 ತಿಂಗಳಿಂದ ನಿರಂತರವಾಗಿ ಇಬ್ಬರ ನಡುವೆ ಸಂಬಂಧ ಇತ್ತು, ಪ್ರೇಮಾಂಕುರವಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಮಹಾಲಕ್ಷ್ಮಿಗೆ ಒಂದು ಮಗು ಕೂಡ ಇತ್ತು.
ಒಂದು ಮಗುವಿನ ತಾಯಿಯಾಗಿದ್ದಂತಹ ಮಹಾಲಕ್ಷ್ಮಿಯ ಜೊತೆಗೆ ಮುಕ್ತಿ ರಂಜನ್ ರಾಯ್ ಸಂಬಂಧ ಇಟ್ಕೊಂಡಿದ್ದ. ಅದಾದ ಬಳಿಕ ಈತನೇ ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದರಲ್ಲೂ ಯಾವ ರೀತಿಯಾಗಿ ಶ್ರದ್ಧಾ ವಾಕರ್ ಹತ್ಯೆಯಾಗಿತ್ತು, ಇಡೀ ದೇಶ ಒಂದು ಕ್ಷಣ ಬೆಚ್ಚಿಬಿದ್ದಿತ್ತು. ಆ ಹತ್ಯೆ ಪ್ರಕರಣವನ್ನು ನೋಡ್ತಾ ಇದ್ದಂತೆ ಎಂಥವರ ಎದೆಯೂ ಕೂಡ ಝಲ್ಲನಿಸ್ತಾ ಇತ್ತು. ಆ ರೀತಿಯಾಗಿ ಹತ್ಯೆ ಮಾಡಿದ ಬಳಿಕ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದಂತಹ ಒಂದು ರಾಕ್ಷಸ ಮನೋಪ್ರವೃತ್ತಿಯ ಹತ್ಯೆ ಪ್ರಕರಣ, ಅದೇ ರೀತಿಯಾದಂತಹ ಒಂದು ಪ್ರಕರಣ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲೂ ಕೂಡ ನಡೆದು ಹೋಗಿತ್ತು. ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ಒಂದು ಕ್ಷಣ ಬೆಕ್ಕಸ ಬೆರಗಾಗಿದ್ದರು, ಅಚ್ಚರಿಯಾಗಿದ್ದರು. ಇನ್ನು ಸಾಕಷ್ಟು ಜನರಲ್ಲಿ ಒಂದು ಭೀತಿ ಕೂಡ ಮನೆ ಮಾಡಿತ್ತು ಈ ಪ್ರಕರಣದ ಬಳಿಕ. ಇನ್ನು ಯಾರು ಹತ್ಯೆ ಮಾಡಿದ್ರಪ್ಪ ಅನ್ನುವಂತಹ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈವರೆಗೆ ಉತ್ತರ ಸಿಕ್ಕಿರಲಿಲ್ಲ. ಅಧಿಕಾರಿಗಳು ತಂಡವಾಗಿ ಕೆಲಸವನ್ನು ಕೂಡ ಮಾಡಿದರು. ಮೂರು ತಂಡಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಈ ಪ್ರಕರಣವನ್ನು ಭೇದಿಸುವಲ್ಲಿ ಕೊನೆಗೂ ಇದೀಗ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕೊಲೆ ಪ್ರಕರಣದಲ್ಲಿ ಹತ್ಯೆ ಮಾಡಿದ ಆರೋಪಿ ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ. ಮುಕ್ತಿ ರಂಜನ್ ರಾಯ್ ಈತ ಮಹಾಲಕ್ಷ್ಮಿ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದೇ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ, ಟೀಮ್ ಹೆಡ್ ಕೂಡ ಆಗಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೆಬ್ಬಗೋಡಿಯಲ್ಲಿ ಈತ ವಾಸ ಮಾಡ್ತಾ ಇದ್ದ, ಹೆಬ್ಬಗೋಡಿಯಿಂದಲೇ ಮಲ್ಲೇಶ್ವರಂಗೆ ಬಂದು ಈತ ಕೆಲಸ ಕೂಡ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಯಾವಾಗ ಈ ಒಂದು ಮಾಹಿತಿ ಲಭ್ಯವಾಯಿತು, ಪೊಲೀಸರು ಇದೀಗ ಮುಕ್ತಿ ರಂಜನ್ ರಾಯ್ ಹೆಡೆಮುರಿ ಕಟ್ಟೋದಕ್ಕೆ ಅಂತ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ಕೊಲೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹತ್ಯೆ ಆಗೋದಕ್ಕೆ ಇಬ್ಬರ ನಡುವೆ ಪ್ರೇಮಾಂಕುರ ಆಗಿತ್ತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಪ್ರೀತಿಯ ವಿಚಾರವೇ ಈ ಒಂದು ಹತ್ಯೆವರೆಗೂ ಹೋಯಿತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಆ ಮನಸ್ತಾಪ ಇತ್ತ ಅಥವಾ ಬೇರೆ ಇನ್ನೇನಾದರೂ ವಿಚಾರ ಇದೆಯಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮುಕ್ತಿ ರಂಜನ್ ರಾಯ್ನನ್ನು ಅರೆಸ್ಟ್ ಮಾಡಿದ ಬಳಿಕ ಎಲ್ಲವೂ ಕೂಡ ಗೊತ್ತಾಗತ್ತೆ. ಯಾವ ದಿನ ಈತ ಹತ್ಯೆ ಮಾಡಿದ, ಯಾವ ರೀತಿಯಾಗಿ ಹತ್ಯೆ ಮಾಡಿದ ಬಳಿಕ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಫ್ರಿಡ್ಜ್ನಲ್ಲಿ ಕೂಡಿಟ್ಟು ಯಾವಾಗ ಎಸ್ಕೇಪ್ ಆದ, ಹೇಗೆ ಎಸ್ಕೇಪ್ ಆದ, ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ಆದರೆ ಹತ್ಯೆ ಮಾಡಿದ್ದು ಮುಕ್ತಿ ರಂಜನ್ ರಾಯ್ ಅನ್ನುವಂತಹ ಕ್ಲಾರಿಫಿಕೇಶನ್ ಈಗ ಸಿಕ್ಕಿದೆ.